ಅವರು ಎಲ್ಲ ಜಾತಿಯವರು ವಿರೋಧ ಮಾಡಿದ್ದಾರೆ ಅಂತ ಹೇಳಲಿಲ್ಲ. ಯಾವುದೋ ಒಂದು ಜಾತಿನ ಬಿಟ್ ಮಾಡಿ ತೋರಿಸಿ ಈ ಜಾತಿಯವರು ತಡೀತಿದ್ದಾರೆ ಅಂತ ಹೇಳಿ ಜನಗಳು ಬಂದರೆ ವಿನ ಇದು ನಿಜವಾಗ್ಲೂ ನಮ್ಮ ಕೇಸರಿ ಬಾವುಟ ಬೇಕು ಅಂತ ಅಲ್ಲಿ ರಾಷ್ಟ್ರಧ್ವಜ ಇಳಿಸ್ಬೇಕು ಅಂತ ಅಲ್ಲಿ ಜನ ಖಂಡಿತವಾಗ್ಲೂ ಬರಲಿಲ್ಲ. ಇಲ್ಲಿ ಯಾವುದೇ ಧರ್ಮಗಳು ಬರ್ಬೋದು ಬಿಡ್ಬೋದು. ಮಂಡ್ಯದಲ್ಲಂತೂ ಉಳಿಯುವಂಥ ಧರ್ಮ ಏಕೈಕ ಧರ್ಮ ಅಂದರೆ ಅದು ನೇಗಿಲ ಧರ್ಮ, ಹಸಿರು ಬಣ್ಣಕ್ಕಷ್ಟೇ ಮಂಡ್ಯದಲ್ಲಿ ವ್ಯಾಲ್ಯೂ ಇರುತ್ತೆ. ಗಾಳಿಪಟ ಮಾಡೋದ್ರಿಂದ ಉಪಯೋಗ ಏನಿಲ್ಲ, ನಮ್ಮ ಯಾವ ಪಟನೂ ಹರಿಸೋದು ಬೇಡ, ಏನು ಬೇಡ ನಮಗೆ. ಬಾವುಟ ಗಿಟ ಏನು ಬೇಡ ಸ್ವಾಮಿ, ನಮ್ಗೆ ಯಾವುದು ಬೇಕಾಗಿಲ್ಲ. ನಮ್ದು ಏನಿದ್ರು ನಮ್ಮ ಊರಿನಲ್ಲಿ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು ನಮ್ದು, ಯಾವ ವ್ಯವಸ್ಥೆ ಬೇಕಾದ. ಅದು ನಮ್ಮೂರಲ್ಲಿ ನಡೀತಾ ಇರುವಂಥ ಘಟನೆಗಿಂತ ತುಂಬಾ ನೋವಂತೂ ಆಗ್ತಿದೆ. ಏಕೆಂದರೆ ನಮ್ಮೂರಿಗೆ ಅವಶ್ಯಕತೆ ಇರುವಂಥ ಘಟನೆಗಳೆಲ್ಲೂ ನಡೆದಿಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಸುಮಾರು ಅಲ್ಲೇ 10-15 ವರ್ಷ ಆಯಿತು, ವೆಟನರಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇಲ್ಲ, ಜನರಲ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇಲ್ಲ. ನೈಟ್ ಹೊತ್ತು ನಾವು ಸೊತ್ತೋದ್ರೂ ಸೊತ್ತೋಗೋರೇ ಅಂತ ಹೇಳೋಕ್ಕೂ ಒಬ್ಬ ಡಾಕ್ಟ್ರ್ಗಳಿಲ್ಲ ನಮಗೆ. ಆ ಪರಿಸ್ಥಿತಿಲಿ ನಾವಿದ್ದೀವಿ. ಅದ್ರ ಬಗ್ಗೆ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿಲಿ ಈ ಥರ ಭಾವನಾತ್ಮಕ ವಿಚಾರ ತಗೊಂಡಿರೋದ್ರಿಂದ ತುಂಬಾ ನೋವಾಗ್ತಿದೆ. ನಮ್ಮೂರಲ್ಲಿ ಸುಮಾರು ಇನ್ನೂ ಹಳೆಯ ಸಮಸ್ಯೆಗಳೇ ಇವೆ, ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳು ಮಾಡಿಲ್ಲ. ಉದಾಹರಣೆಗೆ ಈಗ 150 ದಿನದ ಮೇಲೆ ನಮ್ಮ ರೈತರು ಹೋರಾಟ ಮಾಡಿದ್ರು ಮಂಡ್ಯದಲ್ಲಿ. ನಾನು ಸುಮಾರು 5-6 ದಿನ ನಾನು ಆ ಸ್ಟ್ರೈಕ್ ಹೋಗಿದ್ದೀನಿ. ಸುತ್ತ ಎಲ್ಲ ಹಳ್ಳಿ ಕಡೆಯಿಂದವೇ ರೈತರುಗಳು ಅವ್ರ ಎಷ್ಟು ಜನ ಆಗ್ತಾರೋ ಅಷ್ಟು ಜನ ಬಂದು ಆ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು. ಆದರೆ ನಮ್ಮ ಮಂಡ್ಯದ ಹೋಬಳಿ ಮಂಡ್ಯದ ಭಾಗದಿಂದ ಹೋದರೆ ಒಬ್ಬ ರೈತನೂ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿಲ್ಲ. ಅವಶ್ಯಕತೆ ಇರುವಂಥದ್ದಕ್ಕೆ ಬರದೇ ಇರುವಂಥ ಯುವಕರು ಮತ್ತು ನಮ್ಮ ಏನು ಜನಗಳವರೇ ಅವರ್ಯಾರು ಅವಶ್ಯಕತೆ ಇರುವಂಥವಕ್ಕೆ ಹೋರಾಟಗಳನ್ನ ಮಾಡ್ತಿಲ್ಲ. ಈಗ ಕೆರೆ ಒತ್ತುವರಿಗಳಾಗಿವೆ, ಕೆರೆ ಹೂಳು ತುಂಬಿಕೊಂಡಿದೆ, ಬರಗಾಲ ಇದೆ. ಇಂಥ ಜಲವಂತ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕಾದ ಜನ ಇಂಥವಕ್ಕೆ ಹೋರಾಟಕ್ಕೆ ಬರದೇ ಇರುವಂಥ ಜನಗಳು ಯಾವುದೋ ಒಂದು ಈ ಭಾವನಾತ್ಮಕ ವಿಚಾರಕ್ಕೆ ಬಂದಿರೋದು ನನಗಂತೂ ಈ ಊರಿನ ಗ್ರಾಮಸ್ಥನಾಗಿ ತುಂಬ ನೋವಂತೂ ಆಗಿದೆ ಸರ್, ತುಂಬ ನೋವಂತೂ ಆಗಿದೆ. ಇವರು ಹೇಳುವಂಗೆ ರಾಮ ಹನುಮಂತ ಇದ್ದರೆ ಈ ಘಟನೆ ನೋಡಿ ಅವರು ತಲೆ ತಗ್ಸಂತೂ ಕೂತಿರ್ತಾರೆ ಸರ್. ನಿಜವಲ್ಲ, ದೇವರು ನನ್ನ ಬೀದಿಗೆ ತಂದು ಇವ್ರು ಬೆಳೆ ಬೇಯಿಸ್ಕೊತಿದ್ದಾರೆ ಅಂತ ತುಂಬ ನೋವು ಮಾಡ್ಕೊಂಡು ನನ್ನ ಊರಲ್ಲಿ ಇದ್ದರೆ ರಾಮ ಹನುಮಂತ ತಲೆ ತಗ್ಸಂತೂ ಕೂತಿರ್ತಾರೆ ಸರ್. ಆ ಮಟ್ಟಕ್ಕೆ ಘಟನೆಗಳಂತೂ ನಡೆದಿದೆ. ಇದು ಏನು ಬಾವುಟ ಅಂತ ಏನೋ ಕೇಸರಿದೆ, ಇನ್ನೊಂದು ಬಾವುಟ ಅಂತ ಇರಲಿ, ಅದು ನನ್ನ ಅನಿಸಿಕೆ ಮಂಡ್ಯ ಜಿಲ್ಲೆಯಲ್ಲಿ ಅಪ್ರತುಸ್ತ. ಅವು ಒಂದು ಟೈಮಲ್ಲಿ ಅವು ಒಂದು ಇದಕ್ಕೆ ಬರ್ಬೋದು, ಆದರೆ ಇಲ್ಲಿ ರೈತರ ಬಣ್ಣ ಆದಂಥ ರೈತ್ರ ಧ್ವಜ ಆದಂಥ ಹಸಿರು ಟವ ಹಸಿರು ಬಣ್ಣಕ್ಕೆ ಮಾತ್ರ ಇಲ್ಲಿ ವ್ಯಾಲ್ಯೂ ಇರುತ್ತೆ. ಯಾಕೆ ನಮ್ಮ ಮಂಡ್ಯ ಎಂಥ ಹೋರಾಟಗಳಿದೆಲ್ಲ ಆದ್ರೂ ಕೊನೆಗೆ ನಮ್ಮದು ಯಾವುದೇ ಕೈಗಾರಿಕೆಗಳು ಇನ್ನೊಂದು ಮುಂದೆ ಬೇಕಾದಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿಲ್ಲ, ಎಲ್ಲ ವ್ಯವಸಾಯದನ್ನೇ ಅವಲಂಬಿಸಿರೋದ್ರಿಂದ ಅದು ತಾತ್ಕಾಲಿಕವಾಗ ಈ ಬಾವುಟಗಳು ಬಣ್ಣಗಳಿವೆಲ್ಲ ತಾತ್ಕಾಲಿಕ ಅಷ್ಟೇ. ಕೊನೆಗೆ ಹೋಗೋದೇ ಹಸಿರು ರೈತರು. ಇಲ್ಲಿ ಯಾವುದೇ ಧರ್ಮಗಳು ಬರ್ಬೋದು ಬಿಡ್ಬೋದು. ಮಂಡ್ಯದಲ್ಲಂತೂ ಉಳಿಯುವಂಥ ಧರ್ಮ ಏಕೈಕ ಧರ್ಮ ಅಂದರೆ ಅದು ನೇಗಿಲ ಧರ್ಮ, ಹಸಿರು ಬಣ್ಣಕ್ಕಷ್ಟೇ ಮಂಡ್ಯದಲ್ಲಿ ವ್ಯಾಲ್ಯೂ ಇರುತ್ತೆ ಸರ್. ನನಗೆ ನಿಜವಾಗ್ಲೂ ತುಂಬ ಬೇಸರದ ವಿಚಾರ ಏನು ಅಂತಂದರೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ ಯಾರೋ ಒಂದು 4 ಜನ ನನ್ನೂರಿಗೆ ಬೆಂಕಿ ಹಚ್ಚಿದ್ರು. ಆ ಬೆಂಕಿಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸ್ತಾ ಇದ್ದರೆ ಇನ್ನೊಂದು ಕಡೆ ಏನು ಮಾಧ್ಯಮಗಳಿವೆ ಈ ಬೆಂಕಿಯನ್ನು ಇಡೀ ರಾಜ್ಯಕ್ಕೆ ಹಚ್ಚುವಂಥ ಪ್ರಯತ್ನಗಳು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದು ಏನೇ ಏನು ಅಂದರೆ ಇದಕ್ಕೆ ಸಂಬಂಧ ಇಲ್ದಿರೋರ ಹತ್ರನೂ ನೀವು ಹೋಗಿ ಯಾವಾಗ ಮೈಕು ಕ್ಯಾಮ್ರಾ ಹಿಡಿತೀರೋ ಅವರು ಆ ಉದ್ವೇಗಕ್ಕೆ ಮಾತಾಡ್ತಿದ್ದಾರೆ ವಿನ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂಥ ಘಟನೆಗಳು ನಾನು ಇಲ್ಲೇ ಇರೋದ್ರಿಂದ ಆ ಥರದ ಘಟನೆಗಳು ಖಂಡಿತವಾಗ್ಲೂ ನಡೀತಾ ಇಲ್ಲ. ನಾವಿನ್ನೂ ಈಗಲೂ ಸಾಮರಸ್ಯವಾಗಿವಿ, ಒಂದೇ ಇದ್ದೀವಿ ವಿನ. ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂಥ ಬೂದಿ ಮುಚ್ಚಿದ ಕೆಂಡ ಉದ್ರಿಕ್ತೆ ಹಂಗೆ ಹಿಂಗೆ ಅಂತ ಏನು ಕೆರಗೋಡು ತೋರಿಸ್ತಿದೆಯೋ ಅದು ನಿಜವಾದ ಸುಳ್ಳು. ಇನ್ನೊಂದು ಕಡೆಗೆ ಮನೆ ಮನೆ ಮೇಲೆ ಬಂದು ಕೇಸರಿ ಧ್ವಜ ಹಾರಿಸ್ತೀವಿ ಏನು ಮಾಡ್ತೀರಾ, ಅದನ್ನು ಮಾಡ್ತಿರೋ ಯಾರು, ಅದು ಹೊರಗಡೆಯಿಂದ ಮಾಡ್ತಿದ್ದಾರೋ ಅಥವಾ ಇಲ್ಲಿರೋ ಜನಗಳೇ ಅದಕ್ಕೆ ಪ್ರವಾಕ್ ಆಗ್ತಾ ಇದ್ರು, ಏನು ಸರ್ ಅದು? ಇಲ್ಲ ಸರ್, ಇಲ್ಲಿ ಕೆಲವು ವಿಚಾರದಲ್ಲಿ ಒಂದಷ್ಟು ಜನ ಆ ಬಣ್ಣ ಆ ಕೇಸರಿ ಬಾವುಟ ಆರಿಸೋದ್ರಿಂದ ಮುಂದೆ ಅವ್ರ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಈ ಪ್ರಚೋದನೆಗಳನ್ನ ಮಾಡ್ತಿದ್ದಾರೆ. ಈಗ ಸಾಧ್ಯವಾದಷ್ಟು ಮಾಡಿದರೆ ಅದು ಯಶಸ್ವಿ ಆಗಿಲ್ಲ.
ಈಗ ಸುಮಾರು ಮನೆಗಳಲ್ಲಿ ವಿರೋಧ ಮಾಡಿ ಕಳಿಸಿದ್ದಾರೆ, ಇದ್ದಾಗಿಲ್ಲ. ಹಾಗಾಗಿ ಅಂಥ ಯಶಸ್ವಿ ಅಂತೂ ಆಗೋದಿಲ್ಲ ಅದು. ಕೇಸರಿಬಾವು ಏನು ವಿರೋಧ ಮಾಡಿದರೆ, ಯಾಕೆ ವಿರೋಧ ಮಾಡಿದ್ರು? ಹಾಕಬೇಡಿ ಅಂತ ಕೇಸರಿ, ಅದು ಹಾಕಬೇಡಿ, ಅವಶ್ಯಕತೆ ಏನು ಅನ್ನೋ ಮಟ್ಟದಲ್ಲಿ ಜನಗಳು ಮಾತಾಡಿ ಕಳಿಸಿದ್ದಾರೆ. ಆ ಒಂದು ದಿನ ಪ್ರಯತ್ನ ನೀವು ಬೇಕಾದ್ರೆ ಊರಲ್ಲಿ ಒಂದು ರೌಂಡ್ ನೋಡ್ಬೋದು. ಕೆಲವು ಮನೆಗಳು ಅಷ್ಟೇಲೇ ಕೇಸರಿ ಬಾವುಟ ಆರ್ತಿದ್ದೀವಿನ, ಕೆಲವ್ರ ಮನೇಲಿ ಅದನ್ನು ಇದಿಲ್ಲ. ಮತ್ತು ಅದಕ್ಕೆ ಅಂಥ ಪ್ರೋತ್ಸಾಹನೂ ಕೊಟ್ಟಿಲ್ಲ. ಅಂತಿಮವಾಗಿ ಕೆರೆಗೋಡಿನ ಜನತೆಗೆ ಏನು ಇಷ್ಟಪಡ್ತೀನಿ? ನಾನು ಹೇಳೋದೇನು ಇಷ್ಟ ಅಂತಂದರೆ, ನಮ್ಮ ಧರ್ಮಗಳು, ನಮ್ಮ ಆಚರಣೆಗಳು ಅವು ನನ್ನ ಮನೇಲಿರಲಿ, ನನ್ನ ಧರ್ಮ ನನ್ನ ಆಚರಣೆ ಅದು ನನ್ನ ಮನೇಲಿರಲಿ, ಅದನ್ನು ಇನ್ನೊಬ್ರಿಗೆ ತೋರಿಸುವಂಥ ಪ್ರಯತ್ನಗಳು ಬೇಡ. ಇದಕ್ಕಿಂತ ಮುಖ್ಯವಾಗಿ ಹೇಳಬೇಕಾಗಿರೋದು, ನಾನು ಇನ್ನೊಂದೇನು ಹೇಳಬೇಕು ಅಂದರೆ, ಇವತ್ತು ಗೌರಿಕಲಾ ಸಂಘ ಅಂತೇಳಿ ಧ್ವಜಕ್ಕೇನು ಬಳಸ್ಕೊತಿದ್ದಾರೋ ಅದನ್ನು ನಾನು ಸುಮಾರು ಮಿಡ್ಲಿ ಸ್ಕೂಲಲ್ಲಿ ಓದ್ತಿದ್ದು ತವಿಂದು ನಾನು ನೋಡಿದ್ದೀನಿ. ಅದು ಒಂದು ಸಾಂಸ್ಕೃತಿಕ ಒಂದು ಉತ್ತಮವಾದ ಸಂಘಟನೆ ಇತ್ತು ಸರ್. ಅವರು ವಾರಗಟ್ಟಲೆ ಕನ್ನಡ ರಾಜ್ಯೋತ್ಸವವನ್ನು ಮಾಡಿಸ್ತಿದ್ರು. ಇಡೀ ಕೆರೆಗೋಡು ತುಂಬ ಅವರು ಯಾವುದೋ ಸ್ತಬ್ಧ ಮೆರವಣಿಗೆ ಎಲ್ಲ ಮಾಡ್ತಿತ್ತ ನಾವು ಕಣ್ಣಾರ ನೋಡಿದ್ದೀವಿ. ಆದರೆ ಅದು ಆ ನಿಟ್ಟಿನಲ್ಲೇ ಹೋಗಬೇಕಿತ್ತು, ಬಟ್ ಆ ಸಂಘಟನೆ ನೇರವಾಗಿ ತೊಡ್ಕೊಂಡಿದ್ದದ್ದು ಅಥವಾ ಬೇರೆಯವ್ರು ಒತ್ತಡ ತೊಡ್ಕೊಂಡಿದ್ದದ್ದು ಗೊತ್ತಿಲ್ಲ. ಬಟ್ ಈ ವಿಚಾರದಲ್ಲಿ ಆ ಸಂಘಟನೆ ಬಂದಿರೋದು ತುಂಬಾ ಬೇಸರದ ವಿಚಾರ ಸರ್. ಅದು ಅವರು ಆ ಸಂಘಟನೆನೇ ಬಂದಿದೆಯೋ ಅಥವಾ ಇನ್ನೊಬ್ಬರು ಬಳಸ್ಕೊಂಡಿದಾರೋ ಗೊತ್ತಿಲ್ಲ. ಆ ಸಂಘಟನೆ ಅಂತೂ 50-60 ವರ್ಷದಿಂದ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ, ಅದು ಜಾತಿ ಭೇದ ಏನು ಇರಲಿಲ್ಲ. ಒಂದು ಕನ್ನಡ ಭಾಷೆ ಬಗ್ಗೆ ನಾನು ನೋಡ್ದಂಗೆ ಒಂದು ಉತ್ತಮವಾದ ಸಾಂಸ್ಕೃತಿಕ ಸಂಘವಾಗಿ ಖಂಡಿತವಾಗ್ಲೂ ನಮ್ಮ ಮನಸ್ಸುಗಳನ್ನ ಗೆದ್ದಿತ್ತು. ಬಟ್ ಈ ವಿಚಾರಕ್ಕೆ ಬರಬಾರ್ದಿತ್ತು, ಅದು ತುಂಬ ನೋವಿನ ಸಂಗತಿ ಸರ್. ಯಾವುದೇ ಕಾರಣಕ್ಕೂ ನಮ್ಮ ಮಂಡ್ಯದಲ್ಲಿ ಅಲ್ವಾ ಕೆರೆಗೋಡಿನಲ್ಲಿ ರಾಷ್ಟ್ರಧ್ವಜವನ್ನು ವಿರೋಧ ಮಾಡುವಂಥ ಮನಸ್ಥಿತಿ ಯಾವುದೇ ಜನಗಳಿಗಿಲ್ಲ. ಇಲ್ಲಿ ಕೆಲವು ಮಾಧ್ಯಮಗಳು ಮತ್ತು ಮಾಧ್ಯಮಗಳಿಗೆ ಹೇಳದೇ ಇರುವಂಥ ಸತ್ಯ, ಮಾಧ್ಯಮಗಳು ಜನಕ್ಕೆ ಹೇಳದೇ ಇರುವಂಥ ಸತ್ಯ ಏನು ಅಂತಂದರೆ, ಸ್ಟಾರ್ಟಿಂಗು ಧ್ವಜನ ಆರಿಸೋ ಏನು ಕೇಸರಿ ಧ್ವಜನ ಆರಿಸುವಂಥ ಪ್ರಯತ್ನ ನಡೀತು. ಅದಕ್ಕೆ ಯಾರು ವಿರೋಧಗಳು ಮಾಡಿದ್ರು ಅದು ವಿಚಾರಗಳೇ ಬೇರೆ. ಆ ದಿಟ್ಟಿನಲ್ಲೇ ಹೋಯ್ತಿದ್ರೆ ಯಾರು ಆರ್ಸೋಕ್ಕೆ ಹೋದರು ಮತ್ತು ಯಾರು ವಿರೋಧಿಸೋಕೆ ಹೋದರು ಆ ದಿಟ್ಟೆಲೆ ಹೋಗಿದ್ರೆ ಇದಕ್ಕೆ ಒಂದು 10-15 ಜನದ ಸಪೋರ್ಟ್ಗಳು ಇರಲಿಲ್ಲ. ಇಲ್ಲಿ ಯಾವಾಗ ಆರಿಸುವಂಥ ಪರ ಇದ್ರಲ್ಲ ಅವರು ತಮಗೆ ಜನಸ್ಪಂದನೆ ಬೇಕು ಅಂತೇಳಿ ಕೆಲವು ಕೋಮು ಅಂದರೆ ಕೆಲವು ಜಾತಿಯವರು ಇದನ್ನು ತಡೀತಾ ಇದ್ದಾರೆ ಅಂತೇಳಿ ಜನನ ಸಂಘಟಿಸಿದ್ರೆ ವಿನ ಇದು ನಿಜವಾದ ಸತ್ಯ, ಇದನ್ನು ನಾವು ಆರಿಸೋಕೆ ಹೊರಟಿದ್ವಿ ಇಂಥವ್ರು ತಡೆದ್ರು ಅಂತೇಳಿದರೆ ನಿಜವಾದಕ್ಕೆ ಇದಕ್ಕೆ 50 ಜನದ ಮೇಲೆ ಇದಕ್ಕೆ ಸಪೋರ್ಟ್ ಸಿಗ್ತಿರಲಿಲ್ಲ. ಯಾವಾಗ ಸಪೋರ್ಟ್ ಸಿಗಲಿಲ್ಲ ನಮಗೆ ಧ್ವಜ ಆರ್ಸೋಕ್ಕೆ, ಯಾವಾಗ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ, ಈಗ ವಿರೋಧ ಮಾಡಿಸ್ದಾಗ ಎಲ್ಲ ಜಾತಿಯವರು ಇರ್ತಾರೆ, ಅವರು ಎಲ್ಲ ಜಾತಿಯವರು ವಿರೋಧ ಮಾಡಿದ್ದಾರೆ ಅಂತ ಹೇಳಲಿಲ್ಲ. ಯಾವುದೋ ಒಂದು ಜಾತಿನ ಬೆಟ್ ಮಾಡಿ ತೋರಿಸಿ ಈ ಜಾತಿಯವರು ತಡೀತಿದ್ದಾರೆ ಅಂಥೇಳಿ, ಅವ್ರ ಜಾತಿಯವ್ರು ತಡರಲ್ಲ ಅಂಥೇಳಿ ಜನಗಳು ಬಂದರೆ ವಿನ ಇದನ್ನು ನಿಜವಾಗ್ಲೂ ನಮ್ಮ ಕೇಸರಿ ಬಾವುಟ ಬೇಕು ಅಂತ ಅಲ್ಲಿ ರಾಷ್ಟ್ರಧ್ವಜ ಇಳಿಸ್ಬೇಕು ಅಂತ ಅಲ್ಲಿ ಜನ ಖಂಡಿತವಾಗ್ಲೂ ಬರಲಿಲ್ಲ. ಇದು ನಿಜವಾದ ಸತ್ಯ. ಈ ಸತ್ಯವನ್ನು ಮಾಧ್ಯಮದವ್ರು ತೋರಿಸ್ಲಿಲ್ಲ, ಈ ಸತ್ಯವನ್ನು ರಾಜಕೀಯದವರು ಹೇಳಲಿಲ್ಲ. ತಮ್ಮ ತಮ್ಮ ಇದಕ್ಕೋಸ್ಕರ ಬೆಳೆಸ್ಕಂದ್ರೆ ವಿನ ಇದು ನಿಜವಾದ ಸತ್ಯ ಘಟನೆ. ಊರಾಗೆಲ್ಲ ಅದಕ್ಕೆಲ್ಲ ಯಾವ್ದೋ ಬಾವುಟ ಅಂತೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಿಮ್ಗೆ ರೈತರು ನೀವು, ನಾವು ಏನಾಗ್ಬೇಕಾಯ್ತು ನಿಮ್ಗೆ ಹೇಳಿ. ನಮಗೆ ಬಾವುಟ ಗಿಟ ಏನು ಬೇಡ ಸ್ವಾಮಿ, ನಮ್ಗೆ ಯಾವುದು ಬೇಕಾಯ್ದ, ನಮ್ದು ಏನಿದ್ರು ನಮ್ಮ ಊರಿನಲ್ಲಿ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಇದ್ರೆ ಅಷ್ಟೇ ಸಾಕು ನಮ್ದು, ಯಾವ ವ್ಯವಸ್ಥೆ ಬೇಕಾಯ್ದ ಅವಾಗ. ನಿಮ್ಗೇನು ಈಗ ನೀರಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹ್ಞೂ, ನೀರಿಲ್ಲ, ಕನ್ನಮಡಿ ಕಟ್ಟೆ ನೀರಿಲ್ಲದೆ ಇರೋದಕ್ಕೆ ನಮ್ಮ ಯಾವ್ಯಾವರು ದನ ಕರಿಗೂ ನೀರಿಲ್ದಂಗೆ ಹಂಗೆ ಮಾತಾವ ನಿಂತವ್ರೆ ಅದ. ಹ್ಞೂ, ಏನು ಮಾಡೋದು? ಹ್ಞೂ, ಇದ್ರ ಬಗ್ಗೆ ಕೇಳಕ್ಕೆ ಯಾರು ಬಂದಿದ್ದಾರೆ ನಿಮಗೆ? ಯಾರು ಬಂದಿಲ್ಲ ಸ್ವಾಮಿ, ಯಾರು ಬಂದಿಲ್ಲ. ಹ್ಞೂ, ನೀರು ಸಮಸ್ಯೆ ಇದೆ ಬಗೆಹರಿಸ್ತೀನಿ ಅಂತ ಯಾರು ಬಂದಿಲ್ಲ? ಯಾರು ಬಂದಿಲ್ಲ ಸ್ವಾಮಿ. ಹ್ಞೂ, ಈ ಥರಕ್ಕೆಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಈಗಿನ ವಯಸ್ಸಿನ ಹುಡುಗರು ಬೇರೆ ಬೇರೆ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಇದನ್ನೆಲ್ಲ ಕಂಡ್ರೆ ನೀವು ಹಿರಿಯರು ನಿಮ್ಗೆ ಏನನ್ಸುತ್ತೆ? ನಾವು ಅವನ್ನ ಹೇಳ್ತಾ ಇರ್ತೀವಿ ಅಂತ ಅವರು ಹೆಂಗೂ ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ ಸ್ವಾಮಿ. ಹ್ಞೂ, ನಿಮ್ಮ ಊರಾಗ ಒಂದು ರಾಮ ಮಂದಿರ ಆಗ್ಬೇಕು ಅಂತ? ರಾಮ ಮಂದಿರ ಇರ್ಬೇಕು, ಕಿತ್ತಾಕಿದ್ರು ತಿರುಗಿ ಕಟ್ಟಾಕೋಕೆ ಏನು ಮಾಡೋಕು ಆಯ್ತಾ ಇಲ್ಲ. ಈಗ ಯಾರು ಕಿತ್ತಾಕಿದ್ರು? ನಾವು ಇಲ್ಲೇ ಹುಡುಗ್ರೆ ಮಾಡಿದ್ರು ಕಿತ್ತಾಕಿದ್ದ. ಹ್ಞೂ, ಹೊಸದಾಗಿ ಕಟ್ಟು ಅಂದ್ಬಿಟ್ಟು ರೆಡಿ ಮಾಡಿದ್ರು, ಆದರೆ ಯಾರು ಒಬ್ಬರಿಗೂ ಬಂದಿಲ್ಲ.
ಬೂಟ್ ಹಂಗೆ ಕೈ ಬೂಟ್ ಅವ್ರ. ಈಗ ಯಾವ್ದೋ ಈಗ ಬಾವುಟ ಅಂತ ಇದ್ ಮಾಡ್ತಿದ್ರ, ಅದು ನಿಮ್ಮ ಚಿಕ್ಕ ವಯಸ್ಸಿನಲ್ಲ ಇತ್ತ ಯಜಮಂದ್ರೆ? ಇಲ್ಲಿ ಇಲ್ಲ ಇಲ್ಲ ಇಲ್ಲ, ಬಾವುಟ ಇಲ್ಲಪ್ಪ ನಮ್ದೇ ಇಲ್ಲ. ನಿಮ್ಮ ಅನುಭವದಲ್ಲಿ ಇತ್ತ? ಇಲ್ಲ ಇಲ್ಲ ಇಲ್ಲ, ನಮ್ದು ಯಾವ ಅರಿವು ಇಲ್ಲ ನಮಗೆ ಬಾವುಟ ಅನ್ನೋದು. ನಿಮ್ಮ ಇದ್ರಾಗಿಲ್ಲ? ಇಲ್ಲ ಇಲ್ಲ. ಮತ್ತೆ ಈಗ ಯಾವ ಹೆಂಗ್ ಉಟ್ಕೊಂತಿದ್ದು? ಏನು ನಮ್ಗೇನು ಗೊತ್ತೊಮ್ಮೆ, ಅದೇನಿಲ್ಲ. ಈಗ ಈಗೀಗ ಒಬ್ಬೊಬ್ರಿಗೆ ಇವರೇ ಇದು ಮಾಡ್ಕೊತಾವ್ರೆ, ನಮಗೆ ಯಾವ ಅವರು ಗೊತ್ತಿಲ್ಲ ಅದರಲ್ಲಿ ಅವ್ರಿಗೂ. ಈಗ ಅಲ್ಲೆಲ್ಲ ನಾ ಬಾವುಟ ಮನೆ ಮೇಲೆಲ್ಲ ಕಟ್ಟಿದ್ದಾರೆ. ನಿಮ್ಮ ಮನೆಗಳು ಮನೆಗಳನ್ನು ಇಲ್ಲ ಇಲ್ಲ ಇಲ್ಲ, ನಾವೇನು ಬಾವುಟ ಗೀವುಟ ಮಾಡಿಸಿ ಆಕ್ಷೇ ಇಲ್ಲ. ನಿಮ್ಮ ಮನೆ ಹತ್ರ ಕಟ್ಟಕ್ಕೆ ಬಂದ್ರೆ ನೀವೇನು ಹೇಳ್ತೀರಾ? ಏನು ನಮ್ಗೆ ಯಾಕೆ, ನಮ್ಗೆ ಯಾವ್ದು ಬೇಡಕ್ಕೆ ಬೆಳೆಸೋದು, ನಮ್ಗೆ ಯಾಕೆ ಅವ್ರದೇ ಬೇಡ ನಮಗೆ ಅಂದ್ಬಿಟ್ಟು ನಾವು ಇದು ಮಾಡ್ಬಿಡ್ತೀವಿ. ನಾವು ಏನು ಮಾಡೋದಿಲ್ಲ ಸುಮ್ಮನೆ. ತಾಳೆ ಮಳೆ ದೊಡ್ಡಿಗೆ ಬಂದು ಸುಮಾರು ಒಂದು 40 ವರ್ಷದಿಂದ ಒಂದು ಸೈಟು ಇಲ್ಲ, ಒಂದು ಏನಂದ್ರೆ ಏನಿಲ್ಲ, ಸುಮ್ಮನೆ ಹಿಂಗೆ ಜಮೀನು ಇಲ್ಲ, ನಮಗೇನು ಇಲ್ಲ. ನಾವು ಸಪ್ರೇಟಾಗೆ ಇಲ್ಲಿ ಬಾಡಿಗೆ ಮನೆ ಸೇರ್ಕೊಂಡು ಕೂಲಿ ಇದ್ದರೆ ಮಾಡ್ತೀವಿ, ಇಲ್ಲದೇ ಇದ್ರೆ ಇಲ್ಲ. ಈ ವರ್ಷ ಕಟ್ಟೆಲಿ ನೀರು ಇಲ್ಲದೆ ಇರೋದಕ್ಕೆ ಯಾವ ಕೆಲಸನೂ ಸಿಗ್ತಾ ಇಲ್ಲ, ಇದು ಮಾಡೋಕ್ಕೂ ಆಯ್ತಾ ಇಲ್ಲ. ಅದರಿಂದ ನಾವು ಈಗ ಸುಮ್ಮನೆ ನಿಂತೀವಿ ಮನೆ ತವ. ಗದ್ದೆ ಕಾವೇರಿ ನೀರು ಬಂದಿದ್ದರೆ ಗದ್ದೆ ಕೆಲಸ ಅದು ಇದು ಸಿಕ್ಕೋದು. ಆಮೇಲೆ ಸೊಸೈಟಿಲಿ ನಮಗೆ ಅಕ್ಕಿನೂ ಕೊಡೋದಿಲ್ಲ, ಬರೀ 3 ಕೆಜಿ, 3 ಜನಕ್ಕೆ 9 ಕೆಜಿ ಕೊಡ್ತಾರೆ, ಒಂದು ತಿಂಗಳ ಗಂಟ ಇರಬೇಕು, ಅಕ್ಕಿನೂ ಸಾಲಲ್ಲ. ಈಗ ನಾವು ಕೊಂಡ್ಕೊಂಡು ದುಡಿಮೆ ಮಾಡಿ ಕೊಂಡ್ಬೇಕು, ಅಂಥದಲ್ವೇ ದುಡಿಮೆನೇ ಸಿಗ್ತಾ ಇಲ್ಲ. ಅಕ್ಕಿ ಕೊಟ್ಟರೆ ನಮಗೆ ಹೆಲ್ಪ್ ಆಯ್ತದೆ, ನಾವೇನು ಮಾರೋಕ್ಕೂ ಹೋಗೋದಿಲ್ಲ, ಕೇರೋಕ್ಕೂ ಹೋಗೋದಿಲ್ಲ, ನಮಗೆ ಜಮೀನು ಇಲ್ವಲ್ಲ. ಅದರಿಂದ ನಾವು ಬಂದು ಅಕ್ಕಿ ಅಲ್ಲೇ ನಮ್ಮ ಮನೆಯವ್ರಿಗೆ ಜೀವನಕ್ಕೆ ಆಯ್ತದೆ ಅಷ್ಟೇ. ಇನ್ನೇನು ತಿರ್ಗಾ ಉಳ್ಕೊಂಡ್ರೆ ಈಗ ಬೇರೆ ತವ ಹೋಗಿ 9,000 ಕೊಟ್ಟು 2 ಕ್ವಿಂಟಲ್ ಭತ್ತನೂ ತಗೊಂಡಿದ್ದೀನಿ, ಇನ್ನೂ ಅದು ಕೊಟ್ಟಿಲ್ಲ ಅಕ್ಕಿ ಇಲ್ದಕ್ಕೆ, ಸಾಲದೇ ಇರೋದಕ್ಕೆ. ನಾವು ಕೆರೆಗೋಡಿಗೆ ಬಂದಿದ್ದು ಯಾಕೆ ಅಂತಂದರೆ ಇಲ್ಲಿ ಬೇರೆ ಸುದ್ದಿ ಬೇರೆ ಏನೋ ಆಗ್ಬಿಡಿತ್ತೆ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ನಿಮ್ಮ ಕೆರೆಗೋಡಿನ ನಿಜ ಜೀವನ ದಿನನಿತ್ಯ ಹೆಂಗಿದೆ? ನಾವು ಕೆರೆಗೋಡಿಗೆ ಹೋಗೋದಿಲ್ಲ, ದುಡಿಮೆ ಸಿಗ್ತಾ ಇದ್ದರೆ ದುಡಿಮೆ ಕಡೆನೇ ತಿರ್ಕೊಬಿಡ್ತೀವಿ. ನಾವು ಕೆರೆಗೋಡಿಗೆ ಹೋಗೋದಿಲ್ಲ, ಕೆರೆಗೋಡಿಗೆ ಹೋಗಿ ಸುಮ್ಮನೆ ನಿಂತಿದ್ದು ಕಾಲಾವಕಾಶ ಕಳ್ಕೊಂಡು ಬರಬೇಕಾಯ್ತದೆ ಅಂದ್ಬಿಟ್ಟು ದುಡಿಮೆ ಮಾಡಿದ್ರೆ ಒಸಿ ಕಾಸು ಬರ್ತದೆ. ದುಡಿಮೆ ಮಾಡಲಿಲ್ಲ ಅಂದರೆ ಯಾರು 1 ರೂಪಾಯಿನೂ ಕೊಡೋದಿಲ್ಲ, ಒಂದು ಏನು ಯಾವಾರಿಲ್ಲ. ಆಗ ಈ ಗಲಾಟೆ ಆದಾಗ ನಾನು ಕೆರೆಗೋಡಿಗೆ ಹೋಗಲಿಲ್ಲ. ಅವಾಗ ಪಟಾಗಿಟ ಏನು ಎತ್ಕೊಂಡು ಇದು ಮಾಡಿದ್ರು, ಗಲಾಟೆ ಮಾಡಿದ್ರು, ಟಿವಿಲಿ ನೋಡ್ಕೊಂಡೆ ನಾನು ಸುಮ್ಮನಾಗೋದೆ. ಇದರಿಂದ ಏನಾದ್ರು ಉಪಯೋಗ ಇದೆ ಜನಗಳಿಗೆ ಅಂತ? ಏನು ಉಪಯೋಗ ಇಲ್ಲ ಅದರಿಂದ, ಗಾಳಿಪಟ ಮಾಡೋದ್ರಿಂದ ಉಪಯೋಗ ಏನಿಲ್ಲ. ನಮ್ಮ ಯಾವ ಪಟನೂ ಹರಿಸೋದು ಬೇಡ, ಏನು ಬೇಡ. ಸದ್ಯಕ್ಕೆ ದುಡಿಮೆ ಸಿಕ್ಕಿ ನೆಮ್ಮದಿಲಿ ದುಡಿಮೆ ಮಾಡಿ ಹೊಟ್ಟೆ ಪಾಡಿಗೆ ಮಾಡ್ಕೊಂಡು ಹೋಗ್ಮ, ಜನಕ್ಕೂ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.